ಎಫ್ಎಸ್ಎಲ್ ವರದಿಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ. ಫಿಂಗರ್ ಪ್ರಿಂಟ್ನಲ್ಲಿ ಸಿಕ್ಕಿಬಿದ್ದ ನಟ ದರ್ಶನ್ ಫುಲ್ ಲಾಕ್. ನಟ ದರ್ಶನ್ಗೆ ಸೇರಿ 10 ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚ್. ದರ್ಶನ್ ವಿರುದ್ಧ ಸಿಕ್ಕಿತು 200 ಹೆಚ್ಚು ಸಾಕ್ಷಿಗಳು. ಈ ವಿಡಿಯೋವನ್ನು ಶುರು ಮಾಡೋದಕ್ಕೂ ಮುನ್ನ, ಈ ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ನಿಮಗನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೂ ಎಷ್ಟು ವರ್ಷ ಶಿಕ್ಷೆಯಾಗಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಟ ದರ್ಶನ್ ರೇಣುಕಾಸ್ವಾಮಿ ಪ್ರಕರಣ ಸಂಬಂಧ ಜೈಲು ಸೇರಿದ್ದಾರೆ. ಅವರನ್ನ ಬಿಡಿಸೋದಕ್ಕೆ ಕುಟುಂಬಸ್ಥರು ಸಾಕಷ್ಟು ಪ್ರಯತ್ನ ಮಾಡ್ತಿದ್ದೆ. ಅದರ ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ಬೇಲ್ಗೆ ಅಪ್ಲೈ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಸರ್ಕಸ್ ಮಾಡಿಕೊಳ್ಳಲಾಗ್ತಾಗಿದೆ. ಈ ಮಧ್ಯೆ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಬಿಗ್ ಶಾಕ್ ಎದುರಾಗಿದೆ. ನಟ ದರ್ಶನ್ ವಿರುದ್ಧ 200 ಹೆಚ್ಚು ಸಾಕ್ಷಿಗಳು ಸಿಕ್ಕಿದ್ದು, ಇವೆಲ್ಲವುಗಳನ್ನೇ ಇಟ್ಕೊಂಡು ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಇದರ ಜೊತೆಗೆ ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅದೇನೆಂದರೆ ಎಫ್ಎಸ್ಎಲ್ ವರದಿಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಇದೇ ಈಗ ನಟ ದರ್ಶನ್ನ ನಿದ್ದೆಗೆಡಿಸಿರೋದು. ದಿನಗಳೆದಂತೆ ಈ ಹೈವೋಲ್ಟೇಜ್ ಕೇಸ್ ರೋಚಕ ತಿರುವು ಪಡೆದುಕೊಳ್ಳುತ್ತಾಗಿದೆ. ಹತ್ಯೆ ತನಿಖೆ ಚುರುಕುಗೊಂಡಿದ್ದು ದಿನೇ ದಿನೇ ಸಾಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಿಸಿದ ಇಂಚಿಂಚು ಸಾಕ್ಷಿಗಳನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಬಿಡತಾಗಿಲ್ಲ. ಕೊಲೆ ಕೇಸ್ ಸಾಕ್ಷಿಗಳ ಸಂಖ್ಯೆ 200 ದಾಟಿಯಾಗಿದೆ. ಇದುವರೆಗೂ 180 ಹೆಚ್ಚು ವಸ್ತು ಸಾಕ್ಷಿಯಾಗಿ ಸಂಗ್ರಹ ಮಾಡಲಾಗಿದೆ. ಆರೋಪಿಗಳು ತಪ್ಪಿಸಿಕೊಳ್ಳದಂತೆ ಪೊಲೀಸರಿಂದ ತನಿಖೆ ನಡೀತಾಗಿದೆ. ಭೌತಿಕ, ತಾಂತ್ರಿಕ, ವೈಜ್ಞಾನಿಕ ಸಾಕ್ಷಿಗಳ ಸಂಖ್ಯೆಗೆ 200 ಹೆಚ್ಚು ದಾಖಲಾಗಿದ್ದು, ಸದ್ಯಕ್ಕಂತೂ ರಿಲೀಸ್ ಆಗೋ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಿದೆ. ಅದರಲ್ಲೂ ನಟ ದರ್ಶನ್ನ ಬಿಡಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಲಾಗ್ತಿದೆ. ಜೊತೆಗೆ ದರ್ಶನ್ ಕೂಡ ಬೇಲ್ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಇದ್ದಾರೆ. ಆದರೆ ಇದೇ ವೇಳೆ ನಟ ದರ್ಶನ್ಗೆ ಎಫ್ಎಸ್ಎಲ್ ವರದಿ ದೊಡ್ಡ ಶಾಕ್ ಕೊಟ್ಟಿದೆ. ಈ ವರದಿಯ ಪ್ರಕಾರ ನಟ ದರ್ಶನ್ ಲೈಫ್ ಲಾಂಗ್ ಜೈಲಿನಲ್ಲೇ ಇರಬೇಕಾದ ಪರಿಸ್ಥಿತಿ ಬಂದರೂ ಬರಬಹುದು ಅಂತ ಹೇಳಲಾಗ್ತಿದೆ. ತನಿಖೆ ನಡೆಸ್ತಾ ಇರುವ ಪೊಲೀಸರಿಗೆ ಈ ಮಹತ್ವದ ಮಾಹಿತಿ ಲಭ್ಯವಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಗಳಾಗಿರುವ ನಟ ದರ್ಶನ್ ಸೇರಿ 10 ಜನರ ಬೆರಳಚ್ಚು ಅಂದ್ರೆ ಫಿಂಗರ್ ಪ್ರಿಂಟ್ ಹೋಲಿಕೆಯಾಗಿದೆ ಅಂತ ಹೇಳಲಾಗ್ತಿದೆ. ಮೊದಲೇ ಹೇಳಿದಂತೆ ಎಫ್ಎಸ್ಎಲ್ ಪರೀಕ್ಷೆಯಲ್ಲಿ ನಟ ದರ್ಶನ್ ಸೇರಿ ಇತರೆ 10 ಆರೋಪಿಗಳ ಫಿಂಗರ್ ಪ್ರಿಂಟ್ ಹೋಲಿಕೆಯಾಗಿದೆ ಅಂತ ವರದಿ ಬಂದಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಪಟ್ಟಣಗೆರೆ ಶೆಡ್, ಶವ ಎಸೆದ ಜಾಗ, ಶವ ಸಾಗಿಸಿದ ವಾಹನ, ಶವ ಪೆಟ್ಟಿಗೆ, ಸೆಕ್ಯೂರಿಟಿ ಗಾರ್ಡ್ ಕೊಠಡಿಯಲ್ಲಿ ಸಿಕ್ಕ ಬೆರಳಚ್ಚಿಗೂ ಆರೋಪಿಗಳ ಬೆರಳಚ್ಚು ಒಂದೇ ಆಗಿದೆ ಅಂತ ಹೇಳಲಾಗ್ತಿದೆ. ಇನ್ನು ರೇಣುಕಾಸ್ವಾಮಿ ದೇಹ, ಬಟ್ಟೆ ಮೇಲೂ ಬೆರಳಚ್ಚು ಸಂಗ್ರಹಿಸಲಾಗಿದ್ದು ಎಫ್ಎಸ್ಎಲ್ ವರದಿ ಇದೀಗ ಆ ಒಂದು ರಿಪೋರ್ಟ್ ಅನ್ನು ನೀಡಿದ್ದು, ರೇಣುಕಾಸ್ವಾಮಿ ಬಟ್ಟೆ ಹಾಗೂ ದೇಹದ ಮೇಲೆ ಆರೋಪಿಗಳ ಫಿಂಗರ್ ಪ್ರಿಂಟ್ ಹೋಲಿಕೆ ಕಂಡು ಬಂದಿದೆ ಎನ್ನಲಾಗಿದೆ. ಇದೀಗ ಇವೆಲ್ಲಾ ಸಾಕ್ಷಿಗಳನ್ನ ಪೊಲೀಸರು ಕೋರ್ಟ್ಗೆ ಸಬ್ಮಿಟ್ ಮಾಡುವುದಕ್ಕೆ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ಈ ಮಧ್ಯೆ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ಅದೇನೆಂದ್ರೆ ನಟ ದರ್ಶನ್ ಇದೀಗ ಸ್ವತಃ ತಾವೇ ಕೋರ್ಟ್ ಮೊರೆ ಹೋಗಲಿದ್ದಾರಂತೆ. ಅದು ಕೂಡ ತಿನ್ನೋ ವಿಚಾರಕ್ಕೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಟ ದರ್ಶನ್ ನಾನ್ ವೆಜ್ ಪ್ರಿಯ. ಒಂದು ದಿನವೂ ನಾನ್ ವೆಜ್ ಇಲ್ಲದೆ ಊಟ ಮಾಡದವರಲ್ಲ. ಆದರೆ ದರ್ಶನಿಗ ಜೈಲು ಸೇರಿದ್ದಾರೆ, ಜೈಲೂಟ ಸೆಟ್ ಆಗ್ತಾ ಇಲ್ವಂತೆ. ಜೈಲೂಟ ಸೇವಿಸಿದ್ರೆ ಭೇದಿಯಾಗತ್ತೆ, ಹೀಗಾಗಿ ಮನೆ ಊಟ ಬೇಕು ಅಂತ ಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ದರ್ಶನ್ ಬೇಡಿಕೆಗೆ ಸೊಪ್ಪು ಹಾಕದ ಹೈಕೋರ್ಟ್ ಮನೆ ಊಟಕ್ಕೆ ಅನುಮತಿ ನೀಡಲು ನಿರಾಕರಿಸಿದೆ. ಮನೆ ಊಟದ ಜೊತೆಗೆ ಹಾಸಿಗೆ, ಪುಸ್ತಕವೂ ಕೂಡ ಬೇಕಂತೆ. ಹಾಗಾದ್ರೆ ಕೋರ್ಟ್ಗೆ ದರ್ಶನ್ ಸಲ್ಲಿಸಿರುವ ರಿಟ್ ಅರ್ಜಿಯಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಜೈಲಿನಲ್ಲಿ ನೀಡ್ತಾ ಇರುವ ಊಟ ನನಗೆ ಜೀರ್ಣವಾಗ್ತಾ ಇಲ್ಲ, ಜೈಲಿನ ಊಟ ಸೇವಿಸಿದ್ರೆ ನನಗೆ ಭೇದಿಯಾಗ್ತಾ ಇದೆ, ಜೈಲಲ್ಲಿ ಕೊಡುವ ಆಹಾರ ಒಗ್ಗದೆ ಫುಡ್ ಪಾಯ್ಸನ್ ಆಗ್ತಾ ಇದೆ ಅಂತ ವೈದ್ಯರು ಕೂಡ ಅಭಿಪ್ರಾಯ ನೀಡಿದ್ದಾರೆ. ಇನ್ನು ಜೈಲಿನಲ್ಲಿದ್ದು ನನ್ನ ದೇಹದ ತೂಕ ಕಡಿಮೆಯಾಗಿದೆ, ಹೀಗಾಗಿ ಮನೆ ಊಟ, ಹಾಸಿಗೆ, ಪುಸ್ತಕ ನೀಡಬೇಕು ಅಂತ ದರ್ಶನ್ ಹೈಕೋರ್ಟ್ಗೆ ಮನವಿ ಮಾಡಿದ್ದಾರೆ ಅಂತೆ. ದರ್ಶನ್ಗೆ ಮನೆ ಊಟ ನೀಡೋದಕ್ಕೆ ಜೈಲು ಸಿಬ್ಬಂದಿ ಅನುಮತಿಯನ್ನು ನಿರಾಕರಿಸಿದ್ದಾರೆ. ಇನ್ನು ಇದೆಲ್ಲದರ ಮಧ್ಯೆ ಜೈಲುವಾಸ ಅನುಭವಿಸ್ತಾ ಇರುವ ನಟ ದರ್ಶನ್ ಬಿಡಿಸೋದಕ್ಕೆ 2ನೇ ಸುತ್ತಿನ ಪ್ರಯತ್ನ ಶುರುವಾಗಿದ್ದು, ಕುಟುಂಬಸ್ಥರು, ಪ್ರಭಾವಿ ವ್ಯಕ್ತಿಗಳು ಹೈವೋಲ್ಟೇಜ್ ಸಭೆ ನಡೆಸಿದ್ದಾಗಿ ತಿಳಿದು ಬಂದಿದೆ. ಈ ಕೇಸ್ನಲ್ಲಿ ದರ್ಶನ್ ಬಚಾವ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಚರ್ಚೆ ನಡೆಸಲಾಗ್ತಿದೆಯಂತೆ. ಕುಟುಂಬಸ್ಥರು ಹಾಗೂ ಆಪ್ತರಿಂದ ಕಾನೂನು ಹೋರಾಟಕ್ಕೆ ಮುನ್ನ ದರ್ಶನ್ಗೆ ಕಂಡೀಷನ್ ಹಾಕಿದ್ದಾರಂತೆ.
ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ಈ ಷರತ್ತಿಗೆ ಒಪ್ಪಿದ್ರೆ ಅಷ್ಟೇ ಕಾನೂನು ಹೋರಾಟ ಮಾಡ್ತೀವಿ ಅಂತ ಸಂಬಂಧಿಕರು ದರ್ಶನ್ಗೆ ಹೇಳಿದಾರಂತೆ. ಪವಿತ್ರಗೌಡ ಸಹವಾಸ ಬಿಟ್ಟರೆ ಕಾನೂನು ಹೋರಾಟ ಮಾಡ್ತೀವಿ ಎಂಬ ಷರತ್ತನ್ನು ಕುಟುಂಬಸ್ಥರು ಆಪ್ತರು ದರ್ಶನ್ಗೆ ಇಟ್ಟಿದ್ದಾರಂತೆ. ಪವಿತ್ರಗೌಡಳನ್ನು ಬಿಟ್ಟು ಪತ್ನಿ ವಿಜಯಲಕ್ಷ್ಮಿ ಜೊತೆ ಮಾತ್ರ ಇದ್ರೆ ಕಾನೂನು ಹೋರಾಟ ಮಾಡ್ತೀವಿ ಅಂತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ದರ್ಶನ್ ಜೊತೆ ಆಪ್ತರಿಂದ ಸಂಧಾನ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಈ ಷರತ್ತಿಗೆ ದರ್ಶನ್ ಒಪ್ಪಿಗೆ ಕೊಟ್ಟಿದ್ದಾರ? ಪವಿತ್ರಾಳನ್ನ ಬಿಡೋದಕ್ಕೆ ದರ್ಶನ್ ಸಿದ್ಧರಾಗಿದ್ದಾರ? ಹೌದು ಎನ್ನುತ್ತಿವೆ ಮೂಲಗಳು. ಕುಟುಂಬಸ್ಥರ ಷರತ್ತಿಗೆ ತಲೆಬಾಗಿರುವ ನಟ ದರ್ಶನ್ ಪವಿತ್ರಗೌಡ ಸಹವಾಸ ಬಿಡ್ತೀನಿ, ಬಿಡೋದಕ್ಕೂ ಸಿದ್ಧ ಅಂತ ಒಪ್ಪಿಕೊಂಡಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇವೆ. ಒಂದು ಕಡೆ ದರ್ಶನ್ ಬಿಡಿಸೋದಕ್ಕೆ ಮನೆಯವರು ಮುಂದಾಗ್ತಾ ಇದ್ರೆ ಇತ್ತ ಸಾಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಾನಾಗಿದೆ. ಮೊದಲೇ ಹೇಳಿದಂತೆ ಪ್ರಮುಖ ಆರೋಪಿಗಳಾಗಿರೋ ನಟ ದರ್ಶನ್ ಸೇರಿ 10 ಜನ ಬೆರಳಚ್ಚು ಹೋಲಿಕೆಯಾಗಿದೆಯಂತೆ. ನಟ ದರ್ಶನ್ ಸೇರಿ 10 ಆರೋಪಿಗಳ ಫಿಂಗರ್ ಪ್ರಿಂಟ್ ಹೋಲಿಕೆಯಾದ ಹಿನ್ನೆಲೆ ಇನ್ನು ರೇಣುಕಾಸ್ವಾಮಿ ದೇಹ ಬಟ್ಟೆ ಮೇಲೂ ಬೆರಳಚ್ಚು ಸಂಗ್ರಹಿಸಲಾಗಿದ್ದು FSL ವರದಿ ಇದೀಗ ಆ ಒಂದು ರಿಪೋರ್ಟ್ ಅನ್ನು ನೀಡಿದ್ದು ರೇಣುಕಾಸ್ವಾಮಿ ಬಟ್ಟೆ ಹಾಗೂ ದೇಹದ ಮೇಲೆ ಆರೋಪಿಗಳ ಫಿಂಗರ್ ಪ್ರಿಂಟ್ ಹೋಲಿಕೆ ಕಂಡು ಬಂದಿದೆ ಎನ್ನಲಾಗಿದೆ. ಇದೀಗ ಇವೆಲ್ಲಾ ಸಾಕ್ಷಿಗಳನ್ನ ಪೊಲೀಸರು ಕೋರ್ಟ್ಗೆ ಸಬ್ಮಿಟ್ ಮಾಡುವುದಕ್ಕೆ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ನಟ ದರ್ಶನ್ ಜೈಲಿನಿಂದ ಹೊರಬರೋದು ತುಂಬಾ ಡೌಟ್ ಅಂತ ಹೇಳಲಾಗ್ತಿದೆ. ಇನ್ನು ಬಹುಮುಖ್ಯವಾಗಿ ದರ್ಶನ್ಗೆ ಈಗ ಮತ್ತೊಂದು ಕಂಟಕ ಎದುರಾಗಿದೆ. ತಾನು ಸೇಫ್ ಆಗಲು ರೆಡಿ ಮಾಡಿರೋರೇ ಈಗ ದರ್ಶನ್ಗೆ ಉರುಳಾಗಿದ್ದಾರೆ. ದರ್ಶನ್ ಅಂದುಕೊಂಡಿದ್ದೇ ಒಂದು, ಆಗಿದ್ದೇ ಮತ್ತೊಂದು. ರೇಣುಕಾಸ್ವಾಮಿ ಮೃತದೇಹ ಎಸೆಯೋದಕ್ಕೆ ರವಿಶಂಕರ್, ನಿಖಿಲ್ ನಾಯಕ್, ಕಾರ್ತಿಕ್ ಕರೆಸಿದ್ದ ದರ್ಶನ್ಗೆ ಈಗ ಈ ಮೂವರಿಂದಲೇ ಸಂಕಷ್ಟ ಎದುರಾಗಿದೆ. ಈ ಮೂವರು ಈಗಾಗಲೇ ನ್ಯಾಯಾಧೀಶರ ಮುಂದೆ CRPC 164 ಹೇಳಿಕೆಯನ್ನು ನೀಡಿದ್ದು ಕೊಲೆ ಕೇಸ್ನಲ್ಲಿ ಇದೇ ಮೂವರು ಪ್ರಮುಖ ಸಾಕ್ಷಿಗಳಾಗಿದ್ದಾರಂತೆ. ಅಲ್ಲದೆ ಇವರು ದರ್ಶನ್ ಶೆಡ್ನಲ್ಲಿ ಏನೇನು ಮಾಡಿದ್ದಾರೆ ಎಂಬುದನ್ನು ಕೂಡ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ನೀಡಿದ್ದಾರೆ. ಇದರನ್ನವಯ್ಯ ದರ್ಶನ್ ಬಿಡುಗಡೆ ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಆದರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿಶ್ವಾಸವನ್ನು ಕಳೆದುಕೊಂಡಿಲ್ಲ. ಹೀಗಾಗಿ ಕಾನೂನು ಹೋರಾಟದ ಜೊತೆಗೆ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ. ಈ ಕೇಸ್ನಲ್ಲಿ ನಟ ದರ್ಶನ್ ಪಾರಾಗಲಿ ಅಂತ ಬಂಡೆ ಮಹಾಕಾಳಿಗೆ ವಿಜಯಲಕ್ಷ್ಮಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಟ ದರ್ಶನ್ ದೈವ ಭಕ್ತ. ಹಾಗಾಗಿ ಮೈಸೂರಿನ ಚಾಮುಂಡಿ ಬೆಟ್ಟ ಹಾಗೂ ಬೆಂಗಳೂರಿನ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ದರ್ಶನ್ ಭೇಟಿ ನೀಡ್ತಾ ಇದ್ರು. ಅರೆಸ್ಟ್ ಆಗುವ 2 ದಿನಗಳ ಹಿಂದೆಯಷ್ಟೇ ಬೆಂಗಳೂರಿನ ಚಾಮರಾಜಪೇಟೆ ಬೆಳೆಯಿರುವ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದರ್ಶನ್ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ರಂತೆ. ಇದೀಗ ಇದೇ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ತೆರಳಿದ ವಿಜಯಲಕ್ಷ್ಮಿ ದರ್ಶನ್ ನಿರಪರಾಧಿಯಾಗಿ ಹೊರಬರಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ನಟ ದರ್ಶನ್ ಜೈಲಿನಿಂದ ಹೊರಬರೋದು ತುಂಬಾ ಡೌಟ್ ಅಂತ ಹೇಳಲಾಗ್ತಿದೆ. ಇನ್ನು ಬಹುಮುಖ್ಯವಾಗಿ ದರ್ಶನ್ಗೆ ಈಗ ಮತ್ತೊಂದು ಕಂಟಕ ಎದುರಾಗಿದೆ. ತಾನು ಸೇಫ್ ಆಗಲು ರೆಡಿ ಮಾಡಿರೋರೇ ಈಗ ದರ್ಶನ್ಗೆ ಉರುಳಾಗಿದ್ದಾರೆ. ದರ್ಶನ್ ಅಂದುಕೊಂಡಿದ್ದೇ ಒಂದು, ಆಗಿದ್ದೇ ಮತ್ತೊಂದು. ರೇಣುಕಾಸ್ವಾಮಿ ಮೃತದೇಹ ಎಸೆಯೋದಕ್ಕೆ ರವಿಶಂಕರ್, ನಿಖಿಲ್ ನಾಯಕ್, ಕಾರ್ತಿಕ್ ಕರೆಸಿದ್ದ ದರ್ಶನ್ಗೆ ಈಗ ಈ ಮೂವರಿಂದಲೇ ಸಂಕಷ್ಟ ಎದುರಾಗಿದೆ. ಈ ಮೂವರು ಈಗಾಗಲೇ ನ್ಯಾಯಾಧೀಶರ ಮುಂದೆ CRPC 164 ಹೇಳಿಕೆಯನ್ನು ನೀಡಿದ್ದು ಕೊಲೆ ಕೇಸ್ನಲ್ಲಿ ಇದೇ ಮೂವರು ಪ್ರಮುಖ ಸಾಕ್ಷಿಗಳಾಗಿದ್ದಾರಂತೆ. ಅಲ್ಲದೆ ಇವರು ದರ್ಶನ್ ಶೆಡ್ನಲ್ಲಿ ಏನೇನು ಮಾಡಿದ್ದಾರೆ ಎಂಬುದನ್ನು ಕೂಡ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ನೀಡಿದ್ದಾರೆ. ಇದರನ್ನವಯ್ಯ ದರ್ಶನ್ ಬಿಡುಗಡೆ ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಆದರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿಶ್ವಾಸವನ್ನು ಕಳೆದುಕೊಂಡಿಲ್ಲ. ಹೀಗಾಗಿ ಕಾನೂನು ಹೋರಾಟದ ಜೊತೆಗೆ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ. ಈ ಕೇಸ್ನಲ್ಲಿ ನಟ ದರ್ಶನ್ ಪಾರಾಗಲಿ ಅಂತ ಬಂಡೆ ಮಹಾಕಾಳಿಗೆ ವಿಜಯಲಕ್ಷ್ಮಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಟ ದರ್ಶನ್ ದೈವ ಭಕ್ತ. ಹಾಗಾಗಿ ಮೈಸೂರಿನ ಚಾಮುಂಡಿ ಬೆಟ್ಟ ಹಾಗೂ ಬೆಂಗಳೂರಿನ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ದರ್ಶನ್ ಭೇಟಿ ನೀಡ್ತಾ ಇದ್ರು. ಅರೆಸ್ಟ್ ಆಗುವ 2 ದಿನಗಳ ಹಿಂದೆಯಷ್ಟೇ ಬೆಂಗಳೂರಿನ ಚಾಮರಾಜಪೇಟೆ ಬೆಳೆಯಿರುವ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದರ್ಶನ್ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ರಂತೆ. ಇದೀಗ ಇದೇ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ತೆರಳಿದ ವಿಜಯಲಕ್ಷ್ಮಿ ದರ್ಶನ್ ನಿರಪರಾಧಿಯಾಗಿ ಹೊರಬರಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ.